6,500 ಕೋಟಿ ಆರ್ ಸಾವಿರ ಕೋಟಿ ಎಗೇನೆಸ್ಟ್ ಹತ್ತರಿಂದ 15% ಅದು ಬಿಲ್ ಪೇಮೆಂಟ್ ಕೇಳ್ತಿರೋದು ಇನ್ನ ವಿಶೇಷವಾಗಿ ಬರೀ ಬಿಲ್ ಪೇಮೆಂಟ್ಗೆ ಇನ್ನ ಇನ್ನೊಂದು ವಿಶೇಷ ಭಾಗ ಕೇಳಲಿಲ್ಲ ನೀವು ಕೆಲಸ ಯಾವ ಶುರು ಆಗಿಲ್ಲ ಯಾವ ಕೆಲಸ ಶುರು ಆಗಿಲ್ಲ ಅಂತ ಹೇಳ್ತಾರಲ್ಲ ಆ ಕೆಲಸ ಶುರು ಆಗಿಲ್ಲದಕ್ಕೆ 10% ಅಂತೆ ಶುರು ಮಾಡಕ್ಕೆ ಇವಾಗ ಯಾವ್ದಾದ್ರು ಅಲೋಕೇಟ್ ಆಗಿದೆ ವರ್ಕ್ ಇನ್ನ ಶುರು ಆಗಿಲ್ಲ ಆ ವರ್ಕ್ ಶುರು ಮಾಡಿಲ್ಲದಕ್ಕೆ ಅದಕ್ಕೆ 10% ಗುತ್ತಿಗೆದಾರರು ಮಾಡ್ತಿರೋಂತ ಆಪನ್ ಇದು ಮುಗಿಸ್ಬಿಡ್ತೀನಿ ಮುಗಿಸ್ಬಿಡ್ತೀನಿ ಮತ್ತೆ ನಿಮ್ಮ ಎಲ್ಲ ಪ್ರಶ್ನೆಗೂ ಕೊಡ್ತೀನಿ ನೀವೇನು ಪ್ರಶ್ನೆ ಕೇಳಿದ್ರು ಹೇಳ್ತೀನಿ ಆದರೆ ಚಿಕ್ಕದೇ ಮಾಡಿ ಅಂತ ಚಿಕ್ಕದೇ ಮಾಡಿಬಿಡ್ತೀನಿ ಸೊ ಈ ರೀತಿ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಯೋಚನೆ ಮಾಡಿ ನೈಜತೆ ಬಗ್ಗೆ ನಿಯಮಾನುಸಾರ ಎಲ್ಲರೂ ನೋಡಿದ್ದೀರಾ ಮಂತ್ರಿಗಳೇ ನೇರವಾಗಿ ಟಿಪ್ಪಣಿ ಹಾಕಿರೋದನ್ನ ನೋಡಿದ್ದೀರಾ ನೇರವಾಗಿ ಚೀಫ್ ಕಮಿಷನರ್ಗೆ ಎಲ್ಲರೂ ಹಾಕುವಂಥದ್ದು ನೋಡಿದ್ದೀರಾ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ಸಲ್ಲೂ ನೋಡೋಂಗಿಲ್ಲ ನೀವು ರೂಲ್ಸಲ್ಲೂ ನೋಡೋಂಗಿಲ್ಲ ಕಾನೂನು ಇಲ್ಲ ಕಾನೂನಂತೆ ಕಾನೂನು ಯಾವ ಕಾನೂನು ಅನ್ನೋಂಗೆ ಇವರಿಗೆ ಒಂದು ಹೊಸ ಕಾನೂನು ಸೊ 5ನೇ ತಾರೀಕು ಇನ್ನೊಂದು ಅವ್ರ ಇವರಿಂದ ಕಂಪ್ಲೇಂಟ್ ಬಂದಿದೆ ಯಾವ ಕಂಪ್ಲೇಂಟ್ ಇಲ್ಲಲ್ಲ ಡೆಪ್ಟಿ ಸಿ ಎಂ ಲೆಟ್ರ್ ಪತ್ರ ಆಧಾರಿತವಾಗಿ ಅಲ್ಲ ಇನ್ನೊಂದು 5ನೇ ತಾರೀಕು ತಜ್ಞರ ವರದಿ ಸಮಿತಿ 5ನೇ ತಾರೀಕು 1ನೇ ತಾರೀಕು 26 ಪಾಯಿಂಟ್ ಹಾಕಿ ಶಿವಕುಮಾರ್ ಅವರ ಟಿಪ್ಪಣಿ ಎಲ್ಲ ಏನ್ರಿ ಇದು ಮತ್ತೆ ನೀವು ಇಡೀ ಸರ್ಕ್ಯುಲರ್ ಫಸ್ಟ್ ಆಫ್ ಆಲ್ ನಾನು ವೆರಿ ಕ್ಲಿಯರ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಂಥ ಸರ್ಕ್ಯುಲರೇ ಇವ್ರಿಗೆ ಅನ್ವಯ ಆಗಲ್ಲ ಅದ್ರಲ್ಲಿ ನೋಡಿರಿ ಕ್ಲಿಯರ್ ಆಗಿ ನಿಗಮಗಳು ಇಲಾಖೆಗಳು ಮಂಡಳಿಗಳು ಇದೇನು ಲೋಕಲ್ ಬಾಡಿ ನಿಗಮನ ಇಲಾಖೆನ ಮಂಡಳಿನ ಏನು ಇದು ಅಲ್ಲಿರುವಂಥ ಸ್ಪೆಷಲ್ ಕಮಿಷನರ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಎಲ್ಲ ಅನುಮೋದನೆ ಆಗಿರೋದನ್ನ ನಾವು ತಡೆಹಿಡಿದ್ರೆ ಯಾವ ರೀತಿ ನಾವು ಉತ್ತರ ಕೊಡೋಕ್ಕಾಗತ್ತೆ ಅಂತ ಅಲ್ಲಿರೋ ಸ್ಪೆಷಲ್ ಕಮಿಷನರ್ ಫೈನಾನ್ಸ್ ಅವರು ಹೇಳ್ತಾರೆ ಹೆಂಗೆ ತಡೆ ಹಿಡಿಬೋದು ನಾವು ಅಂತ ನಮ್ಮ ಬೆರಳು ತೋರಿಸಲ್ವಾ ಯಾವ ರೀತಿ ಕಾನೂನು ಪಾಲನೆ ಮಾಡ್ತಾ ಇದ್ದೀವಿ ಇಲ್ಲಿ ಅನ್ನೋದನ್ನ ಸೊ ಈ ರೀತಿ ಅಪ್ರೂವ್ ಮಾಡಿರೋದು ಆ ರೀತಿ ಹೊಣೆಗಾರರಾಗಿರ್ಬೇಕಂದ್ರೆ ನೀವು ಇಟ್ಕೊಳ್ಳಿ ಚೀಫ್ ಕಮಿಷನರ್ನ ಎಲ್ಲೋ ಏನೋ ಚಿಂಚೋಳಿನಲ್ಲಿ ಏನೋ ಆಗಿದೆ ಇಲ್ಲೇನೋ ಆಗಿದೆ ಸುಮ್ಮನೆ ಇವಾಗ ಎಲ್ಲರೂ ರಾಜಕಾರಣಿಗಳೆಲ್ಲ ಶಿವಕುಮಾರ್ ಅಂತ ಹೇಳೋಕ್ಕಾಯ್ತದ ಎಲ್ಲ ರಾಜಕಾರಣಿಗಳು ಶಿವಕುಮಾರ್ ಹಂಗೆ ಅಂತ ಹೇಳೋಕ್ಕಾಯ್ತದೇನಪ್ಪ ಹೇಳೋಕ್ಕಾಯ್ತದ ಹೇಳಿ ನೀವೇ ಎಲ್ಲ ರಾಜಕಾರಣಿಗಳು ಶಿವಕುಮಾರ್ ಅಂತ ಹೇಳಿದ್ರೆ ಮತ್ತೆ ಎಲ್ಲ ಜನ ಏನೋ ಇಲ್ಗೋಬೇಕು ಶಿವಕುಮಾರೇ ಅಶ್ವತ್ಥನಾರಾಯಣ ಗೋಪಾಲಯ್ಯನವರೇ ಎಸ್ ಆರ್ ವಿಶ್ವನಾಥ ರೀ ಸರ್ ಎಲ್ಲರೂ ಶಿವಕುಮಾರ್ ಅವ್ರ ಹಂಗೆ ಅಂತ ಹೇಳ್ಬಿಟ್ರೆ ಕಷ್ಟ ಆಗಲ್ವಾ ಸೊ ಹಂಗಲ್ಲ ಸೊ ಹಾಗಾಗಿ ಜನರಲೈಸ್ಗಳು ಹೇಳಿ ಸುಮ್ಮನೆ ಏನೇನೋ ಹಿಟ್ ಆ್ಯಂಡ್ ರನ್ ಮಾಡಬಾರ್ದು ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿದ್ದೀರಾ ಈ ರೀತಿ ಅವರ ಬದುಕು ಜೊತೆ ಆಟ ಆಡೋವಂಥದ್ದು ಬೇಡ ಭಾಳ ಮುಖ್ಯವಾಗಿ ನಿಮ್ಮ ಮೇಲೆ ಗುರುತರು ಆಪಾದನೆ ಆಗಿದೆ ಏನಪ್ಪ ಈ ಆಪಾದನೆ ಅಂದರೆ ನೀವು ನೇರವಾಗಿ ನಿಮ್ಮ ಜನರ ಮೂಲಕ ಬಿಲ್ಗೆ ರಿಲೀಸ್ ಆಗುವಂಥ ಅಮೌಂಟಿನ ಮೇಲೆ 10-15% ಕೇಳಿರೋದಲ್ಲ ಒಟ್ಟು 6,000 ಕೋಟಿ ಮೇಲೆ ಕೇಳಿದ್ದಾರೆ ಅಷ್ಟನ್ನು ಈಗಲೇ ಕೊಡಬೇಕು ಅಂತ ಕೇಳಿದ್ದಾರೆ ಪಾಪ ಗುತ್ತಿಗೆದಾರರು ಈಗಲೇ ಸುಸ್ತಾಗಿದ್ದಾರೆ ಪಾಪ ಬಿಲ್ ಪೇಮೆಂಟ್ ಆಗಿ ಇಂಥ ಎಲ್ಲ ಆಪಾದನೆ ಮಾಡಿದ್ದಾರೆ ಹಾಗಾಗಿ ಇದನ್ನು ಲೋಕಾಯುಕ್ತಕ್ಕೆ ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತಕ್ಕೆ ಇಂಡಿಪೆಂಡೆಂಟ್ ವಾಚ್ ಡಾಗ್ ಅಂತ ಕರೀತೀವಿ ಈ ವಾಚ್ ಡಾಗಿಗೆ ತನಿಖೆ ಮಾಡಲಿಕ್ಕೆ ಈ ಕೂಡಲೇ ಅದು ಸರ್ಕಾರ ಅಲ್ಲಿಗೆ ವರ್ಗಾಯಿಸಿ ಎನ್ಕ್ವೈರಿ ಮಾಡಲಿಕ್ಕೆ ಇಮಿಡಿಯೇಟಾಗಿ ಕ್ರಮವನ್ನು ವಹಿಸಬೇಕು